గద్ద తమిళ చిత్రరంగద మేరునట సూర్య అవరు ನಮ್ಮ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಈ ಕಡೆ ಏನು ಫ್ಲಡ್ಸ್ ಆಯಿತು ಅದಕ್ಕೆ ಅವರು 5 ಲಕ್ಷ ರೂಪಾಯಿ ಇಲ್ಲಿ ಕರ್ನಾಟಕದ ಸೂರ್ಯ ಸಿಂಗ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ನ ಅಧ್ಯಕ್ಷರು ಅಂತ ಜಾಕರ್ ಅವರಿಗೆ ಅವ್ರ ಕೈ ಚೆಕ್ ಕೊಟ್ಟು ಕಳಿಸಿದ್ರು. ಆ ಜಾಕ್ ಅವರು ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡಿ ಮೊನ್ನೆ ಒಂದು ಲೋಡ್ ಫುಲ್ಲು ಕೊಟ್ಟು ಕಳಿಸಿದ್ರು. ಅದ್ರ ಜೊತೆ ನಾವು ಸ್ವಲ್ಪ ಮೆಡಿಸಿನ್ಸು ಅಕ್ಕಿ ಬಿಸ್ಕೆಟ್ಸು ಇವೆಲ್ಲ ಕೊಟ್ಕೊಳ್ಸೋ ಜೊತೆ ನಮ್ಮತ್ತು ಕರೆಕ್ಟ್ ಆಯಿತು ಅವ್ರ ಜೊತೆಗೆ ಕೊಟ್ಕೊಳ್ಸಿದ್ದೆ. ಸೂರ್ಯ ಅವರಿಗೆ ಅಭಿನಂದನೆಗಳು, ಯಾಕಂದರೆ ಸೂರ್ಯ ಒಬ್ಬ ತಮಿಳಿನ ಹತ್ರವಾಗಿ ಕೂಡ ನಮ್ಮ ಕನ್ನಡದಿಂದ ಅಭಿಮಾನ ಇಟ್ಟು ಅವರು ಕಳಿಸ್ಕೊಡ್ಲಿಕ್ಕೆ ಅವರಿಗೆ ಒಂದು ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದಿಸಿದ್ದೀನಿ. ಅದೇ ರೀತಿಯಾಗಿ ತಾವು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ದೀರ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕದಲ್ಲೇ ಹೆಸರುವಾಸಿ ರಾಜಕಾರಣಿ. ಅವರು ಸ್ಟೂಡೆಂಟ್ ಜೀವನದಿಂದ ನಾನು ಬಲ್ಲೆ ಅವ್ರ, ನನಗೂ ನಾನು ಅವ್ರ ಚೆನ್ನಾಗಿ ಪರಿಚಯ, ನನಗೂ ಅವ್ರು ಚೆನ್ನಾಗಿ ಪರಿಚಯ. ಅವಾಗಿಂದ ಹೋರಾಟ ಮಾಡ್ಕೊಂಡು ಮೇಲೆ ಬಂದವರು, ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡಿದಂಥವ್ರು. ಫಾರಿನ್ ಕಾಂಗ್ರೆಸ್ ಅಂತೀವಿ ಅವರು, ಕೆಲವೇ ಒಂದು 80 ಜನರಿಗೆ ಡಿ ಕೆ ಶಿವಕುಮಾರ್ ಒಬ್ಬರು. ನಾವೆಲ್ಲ ಬಾಲ್ ಕಾಂಗ್ರೆಸ್ ಅಂದರೆ ನಾವು ಯಾವುದೇ ಬೇರೆ ಪಕ್ಷದ ಬಂದಂಥ ಕಾಂಗ್ರೆಸ್ ಉಳ್ಕೊಂಡು ಕಾಂಗ್ರೆಸ್ನ ಜೊತೆಗೆ ಬೆಳ್ಕೊಂಡು ಕಾಂಗ್ರೆಸ್ನ ಕರ್ನಾಟಕ ಬೆನ್ನೆಲುಬಾಗಿ ನಿಂತಂಥ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು. ಅವ್ರು ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅವ್ರ ಕಷ್ಟದ ಪರಿಸ್ಥಿತಿ ಅನ್ನೋಕ್ಕಿಂತ ಅವ್ರನ್ನ ರಿವೆಂಜ್ ಪಾಲಿಟಿಕ್ಸಲ್ಲಿ ರಿವೆಂಜ್ ತಗೋತಾರೆ. ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ಅವ್ರನ್ನೆಲ್ಲ ಕಾಂಗ್ರೆಸ್ನವ್ರು ಯಾರೇ ರಿವೆಂಜ್ ಮಾಡಿದ್ದಾರೆ. ಯಾ ಇವತ್ತು ಸಹ ಇವತ್ತು ಪೇಪರ್ ನೋಡಿ ನಮ್ಮ ಕೆ ಜೆ ಜಾರ್ಜ್ ಅವ್ರನ್ನ, ನಮ್ಮ ವಿನಯ್ ಕುಲಕರ್ಣಿ ಅವ್ರನ್ನ, ಒಬ್ಬರ ಮೇಲೆ ಒಬ್ಬರು ಕಾಂಗ್ರೆಸ್ ಅವ್ರನ್ನ ರಾಷ್ಟ್ರದಲ್ಲಿ ಎಲ್ಲ ಕಡೆ ರಿವೆಂಜ್ ಮಾಡ್ತಾರೆ. ಅವ್ರು ಕಳೆದ್ರೆ ಅವ್ರ ಪಾರ್ಟಿಗೆ ಹೋಗಿ ಸೇರ್ಕೊಂಡಿಲ್ಲ ಅಂದರೆ ಈ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಇದು ರಾಜಕೀಯದಲ್ಲಿ ಒಳ್ಳೆಯದಲ್ಲ. ಇವತ್ತು ಬಿ ಜೆ ಪಿ ಇರ್ಬೋದು, ನಾಳೆ ಕಾಂಗ್ರೆಸ್ ಬರ್ಬೋದು, ನಾಳೆ ದಳ ಬರ್ಬೋದು, ರಾಷ್ಟ್ರ ಮಟ್ಟದ ಯಾರು ಬೇಕಾಗ್ಬೋದು. 77 ಎಮರ್ಜೆನ್ಸಿಯಲ್ಲಿ ಅಂತ ಜಯಪ್ರಕಾಶ್ ನಾರಾಯಣ ಅಂತ ರುಕ್ಕಿ ಅಂತ ಹೋರಾಟ ಮಾಡಿ ಅವಾಗ ಜನತಾದಳ ಬಂತು. ತಿರ್ಗಾ 2 ವರ್ಷಗಳು ಇಂದಿರಾನಂದಿ ಅವರು ಪ್ರೈಮ್ ಮಿನಿಸ್ಟರ್ ಆದರು, ಅವ್ರು ಯಾರ ಮೇಲೆ ರಿವೆಂಜ್ ತೊಗೊಂಡಿಲ್ಲ. ಇದು ಅರ್ಥನೇ ಆಗ್ತಾಯಿಲ್ಲ. ಏನು ಒಳ್ಳೆ ಪೊಲೀಸವರು ಯಾರೋ ಒಂದು ಸತಿ ಕಳ್ತನ ಮಾಡಿದ್ರೆ ಹುಡುಕ್ತಾರೆ, ಹಂಗೆ ಹುಡುಕ್ತಾವ್ರ ಯಾರು ಯಾರು ಹುಡುಕಿದ್ರೆ ಸಿಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೊಂದು ಭಯ ಬೀಳ್ಸೋಕ್ಕೆ ಒಂದು ಪ್ಲಾನ್ ಹಾಕ್ಕೊಂಡಿದ್ದಾರೆ, ಅದು ಸಕ್ಸಸ್ ಆಗಲ್ಲ. ಯಾಕಂದರೆ ಕಾಂಗ್ರೆಸ್ ಅವರು ನಾವು ಬ್ರಿಟಿಷ್ ಅವ್ರನ್ನೇ ಹೋರಾಟ ಮಾಡಿ ಓಡಿಸೋದು ಪಕ್ಷ ಇತ್ತು. ಸರ್ ಮೋದಿಗೆ ಅಥವಾ ಅಮಿತ್ ಶಾಗೆ ಏನು ಭಯ ಬೀಳೋದು ಸಿಕ್ಕಿಲ್ಲ. ಅಮಿತ್ ಶಾ ಅಂತ 100 ಜನ ಬಂದ್ರು ಡಿ ಕೆ ಶಿವಕುಮಾರ್ ಏನು ಮಾಡ್ಕೊಳ್ಳೋಕೆ ಆಗಲ್ಲ. ಯಾಕಂದರೆ ಡಿ ಕೆ ಶಿವಕುಮಾರ್ ಆ ಧೈರ್ಯ, ಹುಮ್ಮಸ್ಸು ಮತ್ತು ಆ ನಿಷ್ಠೆ, ಕಾಂಗ್ರೆಸ್ ಪಕ್ಷ ನಿಷ್ಠೆ ಇದೆ. ಅದರಿಂದ ಅವರು ತಪ್ಪಾಡಿಲ್ಲ ಅಂತ ಹೇಳ್ತಾವ್ರು. 4 ದಿವಸ ಸತತವಾಗಿ ಎದ್ಕೆವರಿಗೆ ಹೋಗಿದ್ದಾರೆ, 5-5 ದಿವಸ ಅರೆಸ್ಟ್ ಮಾಡ್ತಾರೆ. ಅದರಿಂದ ಇದಕ್ಕೆಲ್ಲ ಏನು ಕೋರ್ಟ್ ಇದೆ, ನ್ಯಾಯಾಂಗ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ನ್ಯಾಯಾಂಗ ಖಂಡಿತ ಸಿಗುತ್ತೆ. ಅವನಿಗೇನು ಯೋಚನೆ ಮಾಡಬೇಕಾಗಿಲ್ಲ. ಸದ್ಯಕ್ಕಾಗೋಂಥ ತೊಂದರೆಗಳನ್ನ ನಿಭಾಯಿಸ್ಕೊಬೇಕು. ಅದಕ್ಕೆ ಕರ್ನಾಟಕ ಕಾಂಗ್ರೆಸ್ ಅಲ್ಲ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೋನಿಯಾ ಗಾಂಧಿಯೇ ಟಿಕೆಟ್ ಇದೆ ಅಂತ ಹೇಳಿದ್ದಾರೆ. ಅವ್ರ ಬೆಂಬಲವಾಗಿ ಎಲ್ಲ ಕರ್ನಾಟಕದ ಎಲ್ಲ ಕಡೆ ಜನ ಬೆಂಬಲ ವ್ಯಕ್ತಪಡಿಸಿ ಅವರಿಗೆ ಅವ್ರ ಅನ್ಯಾಯದಿಂದ ಪ್ರತಿಭಟನೆ ಮಾಡಿದ್ದಾರೆ. ಇಂದ ಅವ್ರಿಗೆ ಒಳ್ಳೇದಾಗುತ್ತೆ. ನನಗನ್ಸುತ್ತೆ ಅವ್ರಿಗೆ ಮುಂದಿನ ರಾಜಕೀಯ ಜೀವನ ಇವತ್ತೇನು ಬೆಳೆದಿರೋ ಅದಕ್ಕಿಂತ ಉನ್ನತ ಸ್ಥಾನಮಾನ ಕೊಡ್ತಾರೆ ಅಂತ ನನಗನ್ಸುತ್ತೆ. ದೇವರು ಅವರು ಒಳ್ಳೇದು ಮಾಡಿ, ನಾವೆಲ್ಲ ಅವ್ರ ಜೊತೆ ಹೇಳಿದ್ದೀವಿ. ಅವರು ಏನು ಈ ಒಂದು ಕಷ್ಟ ಪರಿಸ್ಥಿತಿಗಳಿದ್ದಾಗ ಅನುಕಂಪ ಅಲ್ಲ, ಅವ್ರ ಜೊತೆಗೆ ಭುಜವಾಗಿ ಕಾಂಗ್ರೆಸ್ ಪಕ್ಷ ಇದೆ. ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಕಾಗಿಲ್ಲ. ಸದ್ಯಕ್ಕೆ ಕೆಲವು ದಿನ ಅವ್ರಿಗೆ ತೊಂದರೆ ಆಗ್ಬೋದು, ಅವ್ರು ತೊಂದರೆ ಅನುಭವಿಸ್ಬೇಕಾಗುತ್ತೆ. ಆಮೇಲೆ ನ್ಯಾಯಾಂಗ ಇದೆ, ಅವ್ರಿಗೆ ಬೇಲಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆಮೇಲೆ ನಿನ್ನೆ ಜಿಲ್ಲಾಧಿಕಾರಿ, ಮಂಗಳೂರು ಜಿಲ್ಲಾಧಿಕಾರಿ ಸೆಂಧಿಲ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ.
ಸೆಂಧಿಲ್ ಅವ್ರನ್ನ ಈಗಾಗಲೇ ಮಂಗಳೂರಲ್ಲಿ ಪ್ರತಿಭಟನೆಗಳು ಆಗ್ತಾರೆ. ಒಳ್ಳೆ ದಕ್ಷ ಅಧಿಕಾರಿ ಅಂತ ಹೆಸರು. ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕನ್ನಡ ಪ್ರಭ ಪೇಪರಲ್ಲಿ ಕೊಟ್ಟಿದ್ದಾರೆ. ಅವರು ಈ ಕಾಶ್ಮೀರ ಬಗ್ಗೆ ಅಥವಾ ಕೇಂದ್ರದ ಆಡಳಿತದ ಬಗ್ಗೆ ಕೆಲವು ನಿರ್ಣಯಗಳು ಏನು ತೊಗೊತಾ ಇದ್ದಾರೆ ಅದ್ರ ವಿರುದ್ಧವಾಗಿ ಮನಸ್ಸು ಬೇಜಾರಾಗಿ ರಾಜೀನಾಮೆ ಕೊಡ್ತಾ ಇದ್ದ ಸೆಂಧಿಲ್ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಡ್ತಾರೆ. ಅದು ವಿಜಯಭಾಸ್ಕರ್ ಅವ್ರಿಗೇನು ಮುಖ್ಯ ಚುನಾವಣಾಧಿಕಾರಿ ಅವ್ರದ್ದೇ ನಾನು ಟಿ ವಿಯಲ್ಲಿ ನೋಡಿದೆ, ಅವ್ರಿಗೂ ರಜಾ ಹೋಗಿ ಅಂತ ಹೇಳಿದ್ದಾರೆ. ಅಂಥ ದಕ್ಷ ಅಧಿಕಾರಿಗಳೆಲ್ಲ ಹೋಗ್ಬಿಟ್ರೆ ಕರ್ನಾಟಕ ರಾಜ್ಯದಲ್ಲಿ ಅಧೋಗತಿ ಆಗುತ್ತೆ, ಹೀಗೆ ರಾಜಕೀಯ ಅಧೋಗತಿ ಆಗಿದೆ ಅಂತ ಹೇಳೇ ಸೆಂಧಿಲ್ ರಾಜೀನಾಮೆ. ಅದರಿಂದ ಇನ್ಮೇಲಾದರೂ ಯಡಿಯೂರಪ್ಪ ಅವರು ಮೋದಿ ಅವರು ತಿಳ್ಕೊಂಡು ಸುಮ್ಮನೆ ಅನವೇಶಕ್ಕಾಗಿ ತೊಂದರೆ ಕೊಡೋದು, ಆ ತಾಯಿನ ಅಳಿಸೋದು. ಪಾಪ ಡಿ ಕೆ ಶಿವಕುಮಾರ್ ತಾಯಿಯವರು ಅವ್ರ ಗಂಡನ ಒಂದು ವರ್ಷದ ಹಿರಿಯರು ಪೂಜೆ ಮಾಡೋಂಥ ಕಾರ್ಯಕ್ರಮ ನಮ್ಮ ಮಗನ ಕಳಿಸಲಿಲ್ಲ, ನನ್ನ ಗಂಡನೊಂದು ಪೂಜೆ ಮಾಡಬೇಕಾದ ಪೂಜೆ ಬಿಟ್ಕೊಟ್ಟಿಲ್ಲ ಅಂತ ಅವರು ಭಾಳ ಮನಸ್ಸು ಮಾಡ್ಕೊಂಡು ಕಂಡಿದ್ದಾರೆ. ನನ್ನ ಮಗನ ಹತ್ರ ಮುಂದೆ ಬಂದಾಗ ಅದಕ್ಕೆ ಆ ತಾಯಿಗೂ ಧೈರ್ಯ ಬರಲಿ. 80 ವರ್ಷ ಆಗಿದೆ ಅವ್ರ ವಯಸ್ಸು, ಈ ಟೇಬಲ್ ಇದೆಲ್ಲ ಅವ್ರಿಗೆ ಬೇಕಾಗಿತ್ತು. ಆಮೇಲೆ ನಮ್ಮ ಡಿ ಕೆ ಶಿವ ಸುರೇಶ್ ಅವರು ಅವ್ರಿಗೂ ಧೈರ್ಯ ಕೊಡಲಿ, ಇದ್ದವರು ನಾವೆಲ್ಲ ಅವ್ರ ಜೊತೆ ಇದೆ ಅಂತ ಹೇಳ್ದಾ. ಈ ಸರ್ಕಾರ BJP ಸರ್ಕಾರ ಕೇಂದ್ರ ಸರ್ಕಾರ ಅವರ ಆರ್ಥಿಕ ಪರಿಸ್ಥಿತಿ ಭಾಳ ಕೀಳ್ಮಟ್ಟಿಗೆ ಬಂದ್ಬಿಟ್ಟಿದೆ. ಏನು ಮನಮೋಹನ್ ಸಿಂಗ್ ಅವ್ರ ಪ್ಲೇಸಲ್ಲಿ 4ನೇ ಪ್ಲೇಸ್ ಅಂತ 7ನೇ ಪ್ಲೇಸ್ ಹೇಳಿದ್ದೀವಿ ಅಂದರೆ 5%ಕ್ಕಿಂತ ಕಮ್ಮಿ ನಾವು ಆರ್ಥಿಕ ಪರಿಸ್ಥಿತಿ ಹಿಂಜರಿಸ್ಬಿಟ್ಟಿದೆ. ಆದ್ದರಿಂದ ಇದು ಭಾಳ ತೊಂದರೆ ಆಗುತ್ತೆ ದೇಶಕ್ಕೆ. ಇವತ್ತು ಯಾವುದೇ ಕಾರ್ಖಾನೆಗಳಲ್ಲಿ ಎಲ್ಲ ಕೆಲಸ ತೆಗಿತಾ ಇದ್ದಾರೆ, ಈಗಾಗಲೇ 30-35 ಲಕ್ಷ ಜನ ಕೆಲಸ ತೆಗೆದಿದ್ದಾರೆ. ಕರ್ನಾಟಕದಲ್ಲಿ 1.5 ಲಕ್ಷ ಜನ ಕೆಲಸ ತೆಗಿತಾರೆ ಅಂತ ಟಾಟಾ ಕಂಪ್ನಿಯವರು ಹೇಳ್ತಾ ಇದ್ದಾರೆ. ಇನ್ನು 15 ದಿವಸಕ್ಕೆ ಮಾತ್ರ ಕೆಲಸ ಕೊಡೋದು, ಆಮೇಲೆ ಕೊಡೋಕ್ಕಾಗಲ್ಲ, 15 ದಿವಸ ರಜಾ ಹಾಕಬೇಕು, 15 ದಿವಸ ಸಂಬಳ ತೊಗೋಬೇಕು ಅಂತ. ಯಾವುದೇ ಕಾರ್ಸು ವೆಹಿಕಲ್ಸ್ ಸೇಲ್ ಆಗ್ತಾಯಿಲ್ಲ, ಸ್ಕೂಟಿಗಳು ಸೇಲ್ ಆಗ್ತಾಯಿಲ್ಲ, ಮಕ್ಕಳು ತಿನ್ನೋ ಬಿಸ್ಕೆಟ್ ಸೇಲ್ ಆಗ್ತಾಯಿಲ್ಲ. ತಮಾಷೆ ಅಂದರೆ ಮಾಡೋ ಕೆಲಸ ಏನಾಗಿದೆ, ನಮ್ಮ ಹಳ್ಳಿಗಳ ಕಡೆ ಪಾರ್ಲೆ ಬಿಸ್ಕೆಟ್, ಪಾರ್ಲೆ ಜಿ ಬಿಸ್ಕೆಟ್ ಭಾಳ ಫೇಮಸ್, ಅದು ಭಾಳ ಚೀಪ್ ರೇಟು. ಪಾರ್ಲೆ ಜಿ ಗ್ಲೂಕೋಸ್ ಬಿಸ್ಕೆಟ್ ಇದೆಯಲ್ಲ, ಆ ಬಿಸ್ಕೆಟ್ 2 ರೂಪಾಯಿ ಪ್ಯಾಕೆಟ್, 6 ಬಿಸ್ಕೆಟ್ ಕೊಡ್ತಾನೆ. ಇವತ್ತು 7 ಮಾಡಿದ್ದಾನೆ, ಅದು ಸೇಲ್ ಆಗ್ತಾನೆ. ಪಾರ್ಲೆ ಸಾಲ್ಟ್ ಬಿಸ್ಕೆಟ್ 10 ರೂಪಾಯಿ ಇದೆ, 39% ಜಾಸ್ತಿ ಕೊಡ್ತೀವಿ ಬಿಸ್ಕೆಟು ಕೊಡ್ತಾವ್ರೆ, ಆದರೂ ಸೇಲ್ ಆಗ್ತಾರೆ. ಮೊದಲು ಅವ್ರ ಬಿಸ್ಕೆಟ್ಸ್ ಅಂದರೆ ಭಾಳ ಸೇಲ್ ಆಗ್ತಾಯಿತ್ತು. ಈಗ ಹಳ್ಳಿ ಜನರ ಹತ್ರ ದುಡ್ಡಿಲ್ಲ, ಯಾರ ಹತ್ರ ಬಿಸ್ಕೆಟ್ ತಿನ್ನೋಕ್ಕೆ ಊಟ ಮಾಡೋದಕ್ಕೆ ಯಾವುದಕ್ಕೂ ದುಡ್ಡಿಲ್ಲ. ಆ ಪರಿಸ್ಥಿತಿಗಳು ಇವತ್ತು ನಮ್ಮ ರಾಜ್ಯದ ಜನ ದೇಶದ ಜನ ಅನುಭವಿಸ್ತಾರೆ. ಆದ್ದರಿಂದ ದಯವಿಟ್ಟು ಆರ್ಥಿಕ ಪರಿಸ್ಥಿತಿ ಕಡೆ ಗಮನ ಕೊಡಬೇಕು. ಸುಮ್ಮನೆ ಪುಲ್ವಾಮಾ ಅಣು ಬಾಂಬು ಪಾಕಿಸ್ತಾನ ರೆಡಿ ಮಾಡ್ತಾರೆ, ಇದೇ 4 ತಿಂಗಳ ಕೇಳಿ ಕೇಳಿ ಬೇಜಾರಾಗುತ್ತೆ. ಪಾಕಿಸ್ತಾನ ಯುದ್ಧ ಮಾಡ್ತಾರೆ, ಇಮ್ರಾನ್ ಖಾನ್ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾವ್ರೆ, ಬಾಂಬ್ ಹಾಕ್ತೀವಿ ಅಣು ಬಾಂಬ್ ಹಾಕ್ತೀವಿ ಅಂತ. ಇವೆಲ್ಲ ಅಣು ಬಾಂಬ್ ಅವರ ಅವ್ರನ್ನ ಪರದೇಶಿಗಳು, ಅವ್ರ ಭಿಕಾರಿಗಳು, ಅವ್ರಿಗೆ ಏನು ತಿನ್ನೋಕ್ಕಿಲ್ಲ ಅಂತ ನೀವು ಟಿ ವಿಯಲ್ಲಿ ತೋರಿಸ್ತೀರ. ನಾವು ಅದೇ ಪರಿಸ್ಥಿತಿಗೆ ಬರ್ತಾ ಇದ್ದೀವಿ. ದಯವಿಟ್ಟಿನ ಆರ್ಥಿಕ ಪರಿಸ್ಥಿತಿನ ತಡಿಬೇಕು. ಮನಮೋಹನ್ ಸಿಂಗ್ ಅವ್ರ ಲೇಟಾಗೋದ್ರಿ ನೀವು, ಅವ್ರ ತಮ್ಮ ಮೊದಲೇ ಹೋಗಿ ಅವ್ರ ಸಜೆಷನ್ ತೊಗೊಂಡು ಅದೇನು ಮಾಡಬೇಕು ಮಾಡಿ. ಯಾರಿಗೂ ವ್ಯಾಪಾರ ಅಲ್ಲ. ಬಿಸಿಲು ಗಣೇಶ ಹಬ್ಬಕ್ಕೆ ನಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ, ಸರ್ ನಾವು ಬಟ್ಟೆಗಳೇ ತೊಗೊಂಡಿಲ್ಲ, 2 ಜೊತೆ 3 ಜೊತೆ ತೊಗೊಂಡು 1 ಜೊತೆ ತೊಗೊಂಡಿದ್ದೀವಿ, ಅದು ಕಮ್ಮಿ ರೇಟ್ ಬಟ್ಟೆ ತೊಗೊಂಡಿದ್ದೀವಿ ಅಂತೆಲ್ಲ ಹೇಳ್ತಾವಲ್ಲ. ದಯವಿಟ್ಟು ಇದನ್ನೆಲ್ಲ ಬಿಡಿ, ದೇಶ ರಾಜ್ಯಗಳ ಬಿಡಿ. ದೇಶದ ಆರ್ಥಿಕ ಪರಿಸ್ಥಿತಿನ ನಾವು ಇಂಪ್ರೂವ್ ಮಾಡೋದು ನೋಡಿ, ಅದಿಲ್ಲ ಅಂದ್ರೆ ನಾವು ಪಾಕಿಸ್ತಾನಕ್ಕೆ ನಾವು ಅಷ್ಟ ಆಗ್ಬಿಡ್ತೀವಿ. ಅವ್ರದ್ದು 20 ಕೋಟಿ ಜನಸಂಖ್ಯೆ ಅಂದರೆ ನಮ್ಮದು 10 ಕೋಟಿ ಜನಸಂಖ್ಯೆ, ನಮ್ಮದು 100-120 ಕೋಟಿ ಜನಸಂಖ್ಯೆ. ದಯವಿಟ್ಟು ಮೋದಿಯವರಾಗಲಿ ಅಮಿತ್ ಶಾ ಅವರು ದೇಶ ರಾಜಕಾರಣ ಬಿಟ್ಟು ಯಾವ ರೀತಿ ನಾವು ದೇಶ ಅಭಿವೃದ್ಧಿ ಮಾಡಬೇಕು ಅಂತ ಚಿದಂಬರಂ ಅಂತ ಕೇಳಿದ್ರೆ ಅವರೇ ಹೇಳ್ಕೊಡ್ತಾರೆ. ಚಿದಂಬರಂ ತೊಗೊಂಡೋಗಿ ನೀವು ಆ ಜೈಲೊಳಗೆ ಕೆಳಗೆ ಫುಟ್ಪಾತ್ ಮೇಲೆ ಮುಗಿಸಿದ್ದೀರ, ಅವ್ರಿಗೆ ಕೇಳಿದ್ರೆ ಅವರೇ ಹೇಳ್ಕೊಡ್ತಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಏನು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಎಲ್ಲ ಇಂಡಸ್ಟ್ರೀಸ್ ಓಡೋಗ್ಬಿಟ್ರು, ವಿಜಯ ಮಲ್ಯಾವಡವರು, ಸಿದ್ಧಾರ್ಥ ಸತ್ತೋದ್ರು, ಗುಜರಾತ್ ಗೌರ್ಮೆಂಟಲ್ಲಿ 2 ಲಕ್ಷ ಚಿಲ್ಲರೆ ಗೌರ್ಮೆಂಟ್ ಕೆಲಸ ಕೊಡ್ತಾರೆ, ತಿಂಗಳಲ್ಲಿ ಸಂಬಳ ಕೊಡ್ತಾರೆ, 2 ಲಕ್ಷ ಜನ ಕೆಲಸ ಕೊಟ್ಟಿದ್ದಾರೆ. ಅವ್ರು ಕಮ್ಮಿ ಮಾಡ್ತಾವ್ರೆ, ನಮ್ಮ ಸಿದ್ಧಾರ್ಥ ಅವರು 60,000 ಜನ ಕೆಲಸ ಕೊಡ್ತಾರೆ. ಅವ್ನು ಕರೆದು ಅವ್ನು ಎಷ್ಟೋ ರಿಕ್ವೆಸ್ಟ್ ಅವ್ನು ಕರೆದು ಮಾತಾಡೋದು ಸೆಟ್ರೇಟ್ ಮಾಡಿಕೊಟ್ಟಿದ್ರೆ ಇನ್ನೂ 1,000-2,000 ಜನ ಕೆಲಸ ಕೊಡ್ತಾರೆ. ಅವ್ನು ಸತ್ತೋದ, ವಿಜಯ ಮಲ್ಯ ಓಡೋದಲ್ಲ.
ಆಮೇಲೆ ಎಲ್ಲ 300 ಇಂಡಸ್ಟ್ರೀಸು, 300 ಸ್ಮಾಲ್ ಕೇರ್ ಇಂಡಸ್ಟ್ರೀಸು, ಕಂಪ್ನೀಸ್ ಎಲ್ಲ ಮುಚ್ತಾ ಇದ್ದಾರೆ. ಡಿ ಎಲ್ ಎಫ್ ನೀರವ್ ಮೋದಿ ಅವ್ರು ನೋಡೋಣ. ಎಲ್ಲದಕ್ಕಿಂತ BSNL ಸರ್ಕಾರದ ಕಂಪ್ನಿ ಮುಚ್ತಾ ಇದೆ. BSNL ಫೋನು ಎಲ್ಲ ಜಿಗೆ ಜಿಯೋ ಫೋನ್ಗೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ 5-6 ಜನ ಇಂಡಸ್ಟ್ರೀಸ್ ಸಪೋರ್ಟ್ ಮಾಡಿಬಿಟ್ರೆ ಮಿಗ್ದಲ್ ಗತಿ ಏನಾಗಬೇಕು? ಬರೀ ಗುಜರಾತಿ 5-6 ಜನ ಇಂಡಸ್ಟ್ರೀಸ್ ಸಪೋರ್ಟ್ ಮಾಡಿದ್ರೆ ದೇಶದಂಥ ರಾಜಸ್ಥಾನ ಮಾರ್ವಾಡೀಸು, ಸಿಂಧಿಗಳು, ತಮಿಳನ್ಸು, ಕನ್ನಡದವ್ರು ಇಂಡಸ್ಟ್ರಿ ಮಾಡಿದ್ರೆ ಏನಾಗಬೇಕು? ಎಲ್ಲ ಮುಚ್ಕೊಂಡು ಹೋಗಬೇಕು. ಇವ್ರು ಮಾತ್ರ ಗುಜರಾತವ್ರು ಮಾತ್ರ ಬದುಕಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ನೋಡಿದ ಹತ್ರ ಮಾಡ್ತಾ ಇದ್ದಾರೆ. ದಯವಿಟ್ಟು ಮೋದಿ ಅವರ ರಿಕ್ವೆಸ್ಟ್ ಮಾಡ್ತೀವಿ. ದೇಶ ಗುಜರಾತ್ ಒಂದೇ ಅಲ್ಲ, ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಾರೆ. ದಯವಿಟ್ಟು ದೇಶದ ಎಲ್ಲ ಇಂಡಸ್ಟ್ರೀಸ್ ಮೇಲೆ ಬರಬೇಕು, ಎಲ್ಲ ಇಂಡಸ್ಟ್ರೀಸ್ ಮುಂದೆ ತರಬೇಕು. ಜವಾಹರ್ಲಾಲ್ ನೆಹರು ಅವರು ಅವ್ರು ಏನು ಮಾಡಿದ್ರು ಅಂತ ಕೇಳ್ತಾರೆ. ಜವಾಹರ್ಲಾಲ್ ನೆಹರು ಅವರು 165-120 ಮೇಜರ್ ಇಂಡಸ್ಟ್ರಿ, IT, HL, HMT ಎಲ್ಲ ಅವ್ರು ತಂದಿದ್ದರು. ಇವರು ಒಂದು ಇಂಡಸ್ಟ್ರಿ ತರೋಕ್ಕಾಗಿಲ್ಲ 5 ವರ್ಷ ಆಗಿ. ಅವ್ರು 165 ಮೇಜರ್ ಇಂಡಸ್ಟ್ರಿ ತಂದು ಅವ್ರು ತಂದಿದ್ದ ಇಂಡಸ್ಟ್ರಿ ಎಲ್ಲ ಮುಚ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ. ಕಾರ್ಮಿಕರು ಬರೀ ಬುದ್ಧಿವಂತ ವರ್ಗ ಅಲ್ಲ, ಕಾರ್ಮಿಕರು ಬುದ್ಧಿಜೀವಿಗಳು ಎಲ್ಲರಿಗೂ ಇವತ್ತೆಲ್ಲ ನೀವು ITBT ಇಂಡಸ್ಟ್ರೀಸ್ ಎಲ್ಲರಿಗೂ ಸಪೋರ್ಟ್ ಆಗಬೇಕು. ITBT ಇಂಡಸ್ಟ್ರಿಗಳು ಎಲ್ಲ ಕೆಲಸ ತೆಗಿತಾ ಇದೆ. ದಯವಿಟ್ಟು ನರೇಂದ್ರ ಮೋದಿ ಅವ್ರ ರಿಕ್ವೆಸ್ಟ್ ಮಾಡ್ತೀನಿ. ಆಸ್ ಎ ಭಾರತೀಯ ರಾಜಕಾರಣಿ ಅಂದಿದೆ, ಭಾರತದಲ್ಲಿ ಒಬ್ಬ ಪ್ರಜೆಯಾಗಿ ಅವ್ರತ್ತ ರಿಕ್ವೆಸ್ಟ್ ಮಾಡ್ತೇನೆ. ದಯವಿಟ್ಟು ಆರ್ಥಿಕ ಪರಿಷ ಅಭಿವೃದ್ಧಿಗೆ ಮನಮೋಹನ್ ಸಿಂಗ್ ಅವರ ಸಲಹೆ ತಗೊಳ್ಳಿ. ಅವ್ರನ್ನ ಮುಂದಿಟ್ಕೊಳ್ಳ ಕೆಲಸ ಮಾಡಿ ನಿಮ್ಮೆಲ್ಲ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ದೇಶ ರಾಜಕಾರಣ ಪ್ರೀತಿಯಿಂದ ಬೆಳೆಸಿ. ಮಹಾತ್ಮ ಗಾಂಧಿಯವರು ಭಾರತ ದೇಶ ಸ್ವಾತಂತ್ರ್ಯ ಹಿಂದೆ ಕೊಟ್ಟರು ಅಂದರೆ ದೇಶ ರಾಜಕಾರಣ ಮಾಡಿ ಅಲ್ಲ, ಶಾಂತಿ ಮಂತ್ರ ಒಂದು, ಅವ್ರ ಕೈಲೊಂದು ಲಾಠಿ ಇತ್ತು, ಒಂದು ಲಂಗೋಟಿ ಹಾಕ್ಕೊಂಡಿದ್ರು ಮೈ ಮೇಲೆ ಬಟ್ಟೆ, ತಿನ್ನೋಕ್ಕೆ 2 ರೋಟಿ, ಏಕ್ ಲಂಗೋಟಿ, ಇಷ್ಟು ನಮ್ಮ ಭಾರತದ ಸಂಚಾರ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು. ಅವ್ರ ಮಂತ್ರ ಏನು? ಶಾಂತಿ ಮಂತ್ರ. ಶಾಂತಿಯಿಂದ ಅವರು ಎಲ್ಲ ಕೆಲಸ ಆಗುತ್ತೆ. ನಾವು ಯಾವುದು ದೌರ್ಜನ್ಯ ಮಾಡಿ ಯುದ್ಧ ಮಾಡ್ತೀವಿ ಅದು ಏನಾಗಲ್ಲ. ಪಾಕಿಸ್ತಾನ ನಮಗೇನು ಮಾಡೋಕ್ಕಾಗಲ್ಲ, ಏನು ಮಾಡೋದು ಇಲ್ಲ. ಅವ್ರು ಏನು ಮಾಡ್ತಾರೆ? ಎಲೆಕ್ಷನ್ ಟೈಮ್ ಬಂದಾಗ ಪುಲ್ವಾಮಾ ಅಂತಾರೆ, ಎಲೆಕ್ಷನ್ ಟೈಮ್ ಬಂದಾಗ ಯಾರನ್ನ ಸಾಯಿಸ್ತಾರೆ? ನಮ್ಮ ಜವಾನ ಸಾಯಿಸ್ತಾರೆ. ಅದಕ್ಕೆ ಮುಂಚೆ ಸಾಯಿಸೋಕ್ಕಾಗಿಲ್ಲ. ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಇರೋದು 50 ಜನ ನಮ್ಮ ವೀರ ಧೀರ ಯೋಧರು ತಿರೋದ್ರಲ್ಲ, ಅವ್ರನ್ನ ಸಾಯಿಸಲ್ಲ ಬಂದು. ಅವ್ರ ಇಂಟೆಲಿಜೆನ್ಸ್ ರಿಪೋರ್ಟು ಅಷ್ಟು ದೊಡ್ಡ ಮಿಲಿಟ್ರಿ ಮೇಲೆ ಅಟ್ಯಾಕ್ ಮಾಡಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಯಾವ್ದು 45 ಬಸ್ಗಳಿತ್ತು, ಒಂದೆರಡು ಗಾಡಿ ಗೇಟ್ ಬಿದ್ದು 45 ಜನ ಇಲ್ಲ, ಅಷ್ಟಕ್ಕೂ ಆಗಿದ್ದರೆ ಸುಮಾರು 1,000 ಜನ ಯೋಧರು ತಿರೋಗ್ಬಿಡ್ತಾಯಿದ್ರು. ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಇಲ್ವಾ ನಿಮಗೆ? ನಿಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಮಾಡ್ತಾಯಿತ್ತು? ಅದರಿಂದ ದಯವಿಟ್ಟು ಅದೆಲ್ಲ ಕೆದ್ಕೊಂಡು ಹೋದ್ರೆ ಎಲ್ಲ ಹೋಗುತ್ತೆ. ದಯವಿಟ್ಟು ನಾನು ಮೋದಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. RSS ದೇಶಭಕ್ತರು ಅಲ್ಲೇ ಇದ್ದಾರೆ, ಬಟ್ ನಮ್ಮ ದೇಶದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಹೊರತು ನಿರುದ್ಯೋಗವನ್ನು ಜಾಸ್ತಿ ಮಾಡಬಾರ್ದು. ನಿರುದ್ಯೋಗ ಕಮ್ಮಿ ಆಗಿದ್ದ ಜಾಸ್ತಿ ಮಾಡ್ಕೊಂಡೋಗ್ತಾ ಇದ್ದೀರ. 5 ವರ್ಷ 2.5 ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಅಂತ 5 ಜನಕ್ಕೆ ಕೆಲಸ ಕೊಡ್ತೀವಿ. ಇವೆಲ್ಲ ನೀವೇ ದಯವಿಟ್ಟು ಯೋಚನೆ ಮಾಡಿ, ಶಾಂತಿಯಿಂದ ಯೋಚನೆ ಮಾಡಿ. ನಮ್ಮ ಕಾಂಗ್ರೆಸ್ ಪಕ್ಷ, BJP ಪಕ್ಷ, ದಳ ಪಕ್ಷ, ಯಾವುದೇ ಪಕ್ಷದವ್ರಿಗೆ ಅವ್ರನ್ನ ನೀವು ದೇಶ ರಾಜಕಾರಣ ಮಾಡಬೇಡಿ. ದೇಶದ ಅಭಿವೃದ್ಧಿ ಕಡೆ ಇವತ್ತೇನು ನಮ್ಮ ದೇಶದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಅದನ್ನು ತಿರುಗಿ ಮನಮೋಹನ್ ಸಿಂಗ್ ಸಜೆಷನ್ ತಗೊಳ್ಳಿ ಅಂತ ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ, DK ಶಿವಕುಮಾರ್ ಒಳ್ಳೆಯದಾಗಲಿ ಅಂತ ಹೇಳಿ ಮಾತನಾಡ್ತೀನಿ. ಜೈ.